ಅದಕ್ಕೆ ನಿಮ್ಮನ್ನ ಕರೆಸಿದ್ದು. ಫೋನ್ ಮಾಡಿ ಕರೆದಿದ್ದಕ್ಕೆ ಬಂದ್ರಲ್ಲ ಸಂತೋಷ ಆಯ್ತು. ತಗೊಳ್ಳಿ ಅಕ್ಷತೆ ಹಾಕಿ. ಅವಳ ಆತ್ಮಕ್ಕೆ ಶಾಂತಿ ಸಿಗ್ಲಿ. ಇದನ್ನು ನೊಂದ್ಕೊಳ್ಳುತ್ತೆ ಪಾಪ. ಅಶ್ವಿನಿ ಅಪ್ಪನ ಫೋನ್ ಮಾಡಿ ನೀನು ಕರೆದಾಗ ನಾನು ಎಷ್ಟು ಸಂತೋಷ ಪಟ್ಟೆ ಗೊತ್ತಾ? ನನ್ನ ಮಗಳು ಬದಲಾಗ್ಬಿಟ್ಲಲ್ಲ ಅಂತ ಖುಷಿ ಪಟ್ಟೆ. ಆದ್ರೆ ನೀನು ಈ ರೀತಿ ಅವಮಾನ ಮಾಡಕ್ಕೆ ಕರೆಸಿದ್ಯ ಅವರನ್ನ. ಯಾವ್ದಮ್ಮ ಅವಮಾನ? ಯಾವ್ದು ಅವಮಾನ? ಸಂತೋಷ ಪಡ್ಬೇಕು ಅವರು. ಸಂತೋಷ ಪಡ್ಬೇಕು ಅಶ್ವಿನಿ ಅವರೇ? ಈ ರೀತಿ ಊಟ ಹಾಕೋ ನೆಪದಲ್ಲಿ ನೀವಿಷ್ಟು ಕೀಳ್ಮಟ್ಟ ಕಿಳಿತೀರ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನೀವು ಊಟಕ್ಕೆ ಕರೆದಾಗ ನಿಮ್ ತಂದೆಯವರು ಎಷ್ಟು ಖುಷಿ ಪಟ್ರು ಗೊತ್ತಾ? ಬಾರಾಗ ನನ್ನ ಮಗಳು ಊಟಕ್ಕೆ ಕರೆದಿದ್ದಾಳೆ ಹೋಗಿ ಬರೋಣ ಅಂದ್ರು. ಇಲ್ಲಿ ಬಂದು ನೋಡಿದ್ರೆ ಹೊಟ್ಟೆ ಉರಿತಿದೆ. ಇದಕ್ಕೆ ಬಂದ್ವಾ ಅಂತ ಯಾರಲ್ಲಿದೆ ಆ ಪ್ರೀತಿ? ಹೇಗಿರುತ್ತೆ? ಇಷ್ಟು ವರ್ಷ ಬರೀ ದುಃಖ, ನೋವು, ಸಂಕಟ ಅದಷ್ಟೇ ನೋಡಿರೋದು ನಾನು. ಅಪ್ಪನ ಪ್ರೀತಿ ಅದನ್ನ ಅರ್ಥನೇ ಗೊತ್ತಿಲ್ಲ ನನಗೆ. ಅಂತವಳ ಹತ್ರ ಈ ರೀತಿ ಮಾತಾಡ್ತಿದ್ದೀರಲ್ಲ ನೀವು. ಒಂದು ಹೆಣ್ಣಾಗಿ ಈ ರೀತಿ ಮಾತಾಡೋದು ದೊಡ್ಡ ತಪ್ಪಾಗುತ್ತೆ. ಹೆಣ್ಣಲ್ಲ ನಾನು, ಈ ಮನೆ ಗಂಡು. ಪ್ಲೀಸ್ ವಿತಂಡವಾದ ಮಾಡಬೇಡಿ ನೀವು. ವಿತಂಡವಾದ ಮಾಡ್ತಾ ಇರೋದು ನಾನಲ್ಲ, ನೀವು. ಆಗಿನ ಪರಿಸ್ಥಿತಿ ಹೇಗಿತ್ತು ಅಂತ ಅರ್ಥ ಮಾಡ್ಕೊಳ್ಳಿ. ಊಟ ಆಯ್ತಲ್ವಾ, ಹೊರಡ್ಬೋದು. ಸಂಭ್ರಮಕ್ಕೋಸ್ಕರ ಬರ್ಬೇಕಾಗಿತ್ತ ಮಾವ? ನಾವು ಮಾವ, ಕೆಲವರು ಚಪ್ಪಲಿ ಶಾಲ್ ಅಲ್ಲಿ ಸುತ್ತಕೊಂಡು ಹೊಡಿತಾರೆ, ಆದ್ರೆ ಇವರು ನೇರವಾಗಿ ಹೊಡ್ತಿದ್ದಾರೆ. ಇನ್ನೊಂದು ಕ್ಷಣನೂ ನಾವಿಲ್ಲಿ ಇರೋದು ಬೇಡ. ಬನ್ನಿ ಮಾವ, ಹೋಗೋಣ.
ಯಾಕೆ ಬಂದೆ ನೀನು? ನನ್ನನ್ನು ಒಂಟಿಯಾಗಿರೋದಕ್ಕೆ ಬಿಡು, ತೊಲಗಿಲಿಂದ. 33 ವರ್ಷ ಒಂಟಿಯಾಗಿದ್ರೆ ಸಾಕಾಗಿಲ್ವಾ? ಇನ್ನೂ ಒಂಟಿಯಾಗೇ ಇರ್ಬೇಕಾ ನೀನು? ಗಂಡನ ಜೊತೆ ಇಲ್ಲದೆ ಇದೆಯಲ್ಲ, ಅದಕ್ಕೆ ಒಂಟಿ ಜೀವನ ಅಂತ ಹೇಳ್ತಾ ಇದ್ದಿದ್ದು. ನಿಂಗೆ ಸ್ವಲ್ಪನಾದರೂ ಮನುಷ್ಯತ್ವ ಇಲ್ವೇನೆ? ನಿನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾರೆ ಕಣೆ ಅವರು. ಒಂದು ಸಲ ಬಾಯಿ ತುಂಬ ನೀನು ಅವ್ರನ್ನ ಅಪ್ಪ ಅನ್ಲಿ ಅಂತ ಆಸೆ ಪಟ್ಟರು, ಆದರೆ ನೀನು ಅವ್ರು ಬದುಕಿರ್ಬೇಕಾದ್ರೆ ಛೀ, ಅವ್ರ ತಿಥಿಯ ಊಟನ ಅವರೇ ತಿನ್ನೋ ಹಾಗೆ ಮಾಡಿದ್ಯಲ್ಲೇ, ನಿನಗೆ ಸ್ವಲ್ಪನಾದರೂ ಕರುಣೆನೆ ಇಲ್ವೇನೆ? ಕರುಣೆ ಮಾನವೀಯತೆ ಇಷ್ಟು ದಿನ ಗಂಡ ಇಲ್ಲದೆ ಇದೆಯಲ್ಲ, ಅವಾಗಿರ್ಬೇಕಿತ್ತು. ಅಮ್ಮ ನೀನು ನಿಧಾನ ಕುತ್ಕೊಂಡು ಯೋಚನೆ ಮಾಡು, ನಾನು ಇದೆಲ್ಲ ಮಾಡಿ ತಪ್ಪಲ್ಲ ಸರಿ ಅಂತ ನಿನಗೆ ಅನ್ಸುತ್ತೆ. ಅಮ್ಮ ನಿಂಗೆ ಗೊತ್ತಿಲ್ಲ ಕಣೆ, ನಿಜವಾಗ್ಲೂ ಮೋಸಗಾರ. ಆ ಮನುಷ್ಯನಿಗೆ ಕರುಣೆ ಮಾನವೀಯತೆ ಏನೂ ಇಲ್ಲ. ಹೇಳಿದ್ದನ್ನು ಎಷ್ಟು ಸರಿ ಹೇಳ್ತೀಯ, ಅದು ವಿಧಿ ಆಟ ಕಣೆ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ? ವಿಧಿ ಆಟ ಆಗಿದ್ರೆ ಈ ಮನುಷ್ಯ ನಮ್ಮನ್ನ ಕಾಯ್ತಾ ಇರ್ತಿದ್ದ, ಮದ್ವೆ ಮಾಡ್ಕೊಂಡು ನಮ್ಮನ್ನ ಮತ್ತೆ ಸುಖವಾಗಿರ್ತಿರ್ಲಿಲ್ಲ. ಇನ್ನಾದ್ರೂ ಒಂದು ಬುದ್ಧಿನ ಅರ್ಥ ಮಾಡ್ಕೊಳಮ್ಮ. ಅರ್ಥ ಮಾಡ್ಕೋತೀನಮ್ಮ, ಅರ್ಥ ಮಾಡ್ಕೋತೀನಿ. ಅವ್ರೆಂಥವ್ರು, ನೀನೆಂಥವಳು ಅಂತ ಈ ವಯಸ್ಸಲ್ಲಿ ಅವ್ರು ಅಷ್ಟೊಂದು ನೋವು ಪಡ್ತಿದ್ದಾರೆ, ಅದನ್ನ ನೋಡಾದ್ರೂ ನಿನಗೇನು ಅನಿಸ್ತಿಲ್ವೇನೆ? ಅನ್ಸತ್ತೆ, ಇಷ್ಟೆಲ್ಲ ಆದ್ಮೇಲೂ ಈ ಮನುಷ್ಯ ಹೇಗಾದ್ರೂ ಬದುಕಿದಾನೋ ಅಂತ ಅನ್ಸತ್ತೆ. ಆದ್ರೆ ಇವತ್ತೇ ಒಂದು ಕೊನೆ ದಿನ ಅಂತ ಅನ್ಕೊಳ್ತೀನಿ. ಅಶ್ವಿನಿ, ನಿಮ್ಮ ಮನಸ್ಸಿಗೆ ಬೇಜಾರಾಗಿದೆ ಅಂತ ನನಗೆ ಗೊತ್ತು ಮಾವ. ಇಲ್ಲ, ನಾನು ಪಡ್ಕೊಂಡಿದ್ದೆ. ಒಂದು ಮಾತು ಹೇಳ, ಬದುಕೇ ಇಲ್ಲ ಅಂದ್ಕೊಂಡಿದ್ದವರು ಬದುಕಿದ್ದಾರೆ, ಅದರಲ್ಲೂ ದೊಡ್ಡತ್ತೆ ನಿಮ್ಮ ಮೇಲೆ ಅಷ್ಟೊಂದು ಪ್ರೀತಿ ಅಭಿಮಾನ ಇಟ್ಟಿದ್ದಾರೆ, ಆದರೆ ಅಶ್ವಿನಿಯವರು ನಿಮ್ಮನ್ನು ಒಪ್ಕೊಳ್ಳಲ್ಲ. ಇದು ಇರೋ ಸತ್ಯ, ಇದನ್ನು ಒಪ್ಕೊಂಡು ಇದನ್ನು ಇಲ್ಲಿಗೆ ಮುಗಿಸೋದೇ ಒಳ್ಳೆಯದು. ಯಾವುದನ್ನು ಮುಗಿಸ್ಬೇಕು? ನಿಮ್ಮ ಈ ಒದ್ದಾಟನ ನರಳೋದು ಒಳ್ಳೇದು, ನರಳಬೇಕಂತೆ. ಇಷ್ಟು ವರ್ಷಗಳ ಕಾಲ ಮಗಳ ಪ್ರೀತಿಗೋಸ್ಕರ ಹಾತೊರಿತಾ ಇತ್ತು ಮನಸ್ಸು, ಇವತ್ತು ಸಿಗದೇ ಇರಬಹುದು, ಆದ್ರೆ ಮುಂದೊಂದು ದಿನ ಖಂಡಿತ ಪ್ರೀತಿ ಸಿಕ್ಕೇ ಸಿಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಮಾಡಿದ್ಲು ಎಡೆ ಇಡ್ಲು ಅಂತ ಅವಳನ್ನ ನಿರಾಕರಿಸಕ್ಕಾಗುತ್ತ? ಯಾಕೆ ಹೇಳ, ಎಷ್ಟೇ ಆದ್ರೂ ಅವಳು ನನ್ನ ಮಗಳು, ಅವಳು ಕೋಪನ ತಿರಸ್ಕಾರನ ನನ್ನ ಮೇಲೆ ತೋರಿಸಿದಳಷ್ಟೇ, ಈ ರೀತಿ ವ್ಯಕ್ತಪಡಿಸಿದಳಷ್ಟೇ. ಅದವಳು ವಿಧಾನ, ಇರ್ಲಿ ಬಿಡು, ಏನ್ ಮಾಡೋದಕ್ಕಾಗುತ್ತೆ? ಅವಳಿಗೆ 33 ವರ್ಷ ವಯಸ್ಸಾಗಿರಬಹುದು, ಪ್ರಜ್ಞೆ ಬಂದಿರಬಹುದು, ದೊಡ್ಡವಳಾಗಿರಬಹುದು, ಏನೇ ಆದರೂ ಅವಳು ನನಗೆ ಮಗಳೇ ಅಲ್ವೇ. ಮಕ್ಕಳು ತಪ್ಪದಾರಿ ನಡೀತಾರೆ ಅಂತ ಗೊತ್ತಾದ ಮೇಲೆ ಅವರನ್ನ ಸರಿದಾರಿ ತರಬೇಕಾದ್ದು ತಂದೆ ತಾಯಿಗಳ ಕರ್ತವ್ಯ ಅಲ್ವಮ್ಮ. ನನ್ನ ಕೈಲಿ ಇಷ್ಟಾಗುತ್ತೋ ಅಷ್ಟು ಪ್ರಯತ್ನ ಪಡ್ತೀನಿ ಅವಳು ಪ್ರೀತಿ ಗಳಿಸೋದಕ್ಕೋಸ್ಕರ. ಮನಸ್ಸಿನ